नमस्कार मक्कळे, हिंदिन क्लास अक्षर पाठ वर्णमान बेचे स्वल्प अक्षर पाठ इन विधद अक्षर गुणिताक्षर गुणिताक्षर कन्नड भाषा अथवा भारतीय भाषे विशेषवाद व्यवस्था बेरे उदाहरण इंग्लिश भाषे व्यवस्था अली बरियो व्यंजन पकली स्वर बरू पद रच पद्धति उदाहरण पद व्यंजन ए स्वर के व्यंजन ए स्वर हम व्यंजन पक स्वर आगे पद रचने नमल आ रीति व्यवस्था मोदले स्वर व्यंजन व्यंजन के स्वर सेर अक्षर अथवा व्यंजन स्वर सी रचन अक्षर गुणिताक्षर नोड़े व्यंजन व्यंजन उदाहरण मदद ना
ಸಜಾತಿ ವಿಜಾತಿ ನಿಶಜಾತಿ ಮೂರು ಭಾಗಗಳ ಬೇರೆ ಬೇರೆ ಉದಾಹರಣೆಗಳನ್ನು ನೋಡೋಣ. ಈಗ ಸಜಾತಿಗೆ ಅಕ್ಕ ನೋಡಿ, ಇದು ಅಕ್ಷರ, ಅದೇ ಜಾತಿ ಒಂದು ಅಕ್ಷರ. ವಿಜಾತಿಗೆ ಅಕ್ಷರ, ಕಾಗೆ ಶಾಲು ಸೇರಿದೆ. ಮಿಶ್ರ ಜಾತಿಗೆ ಶಾಸ್ತ್ರ. ಇವು ಉದಾಹರಣೆ ಸಜಾತಿ ವಿಜಾತಿ ನಿಶಜಾತಿ. ಹಾಗಾದ್ರೆ ಏನಂತ ತಿಳ್ಕೊಳ್ಳೋಣ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಗುಣಿತಾಕ್ಷರಕ್ಕೆ, ಒಂದು ಗುಣಿತಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿ ರಚನೆಯಾದಂತ ಅಕ್ಷರವನ್ನ ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ನೋಡಿ, ಕ ಪ್ಲಸ್ ಕಾಗೆ ಕ ಅನ್ನೋ ವ್ಯಂಜನ ಸೇರಿ ಕ ಅನ್ನುವಂತ ಸಜಾತಿ ಸಂಯುಕ್ತಾಕ್ಷರ ರಚನೆ ಆಗಿದೆ. ವಿಜಾತಿ ಸಂಯುಕ್ತಾಕ್ಷರ ಒಂದು ಗುಣಿತಾಕ್ಷರಕ್ಕೆ ಆ ಗುಣಿತಾಕ್ಷರದಲ್ಲಿರುವಂತಹ ವ್ಯಂಜನ ಬಿಟ್ಟು ಬೇರೆ ಒಂದು ವ್ಯಂಜನ ಅದಕ್ಕೆ ಸೇರಿದ್ರೆ ಅದನ್ನು ನಾವು ವಿಜಾತಿ ಅಂದ್ರೆ ಬೇರೆ ಬೇರೆ. ಉದಾಹರಣೆಗೆ ಕ್ಷ ಅನ್ನೋ ಅಕ್ಷರವನ್ನು ನೋಡೋಣ. ಕ ಅನ್ನೋ ಗುಣಿತಾಕ್ಷರಕ್ಕೆ ಶ ಅನ್ನೋ ವ್ಯಂಜನ ಸೇರಿದೆ, ಕ್ಷ ಅಂತ ಆಗಿದೆ ಅಕ್ಷರ ಅನುಪಾತದಲ್ಲಿ ಈ ಒಂದು. ಇನ್ನು ಮೂರನೇದು ನಿಶ್ಚಯ, ಒಂದು ಗುಣಿತಾಕ್ಷರಕ್ಕೆ ಆ ಗುಣಿತಾಕ್ಷರದಲ್ಲಿರುವ ವ್ಯಂಜನ ಬಿಟ್ಟು ಬೇರೆ ಬೇರೆ ಎರಡು ವ್ಯಂಜನಗಳು ಸೇರಿದಾಗ ಮಿಶ್ರಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಮಿಶ್ರಜಾತಿಗೆ ಉದಾಹರಣೆ ನೋಡಿ, ಇಲ್ಲಿ ಸಾ ಅನ್ನೋ ಗುಣಿತಾಕ್ಷರ ಇದೆ, ಇದಕ್ಕೆ ತ ಪ್ಲಸ್ ಲ ಅನ್ನುವಂತ ಎರಡು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿದ್ದಾವೆ. ಇದು ಸ್ತ್ರ ಅಂತ ಆಗಿದೆ. ಸ್ತ್ರ ಅನ್ನುವಂತ ಮಿಶ್ರಜಾತಿ ಸಂಯುಕ್ತಾಕ್ಷರ ತೆಗೆದುಕೊಂಡು ಶಾಸ್ತ್ರ, ಅಸ್ತ್ರ, ಅವಸ್ತ್ರ ಈ ತರ ಪದಗಳನ್ನು ನಾವು ರಚನೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ನೀವು ಸಂಧಿಯ ಉದ್ದೇಶದಿಂದ ಅಥವಾ ಅಕ್ಷರ ಜ್ಞಾನದ ಸ್ಪಷ್ಟ ಜ್ಞಾನಕ್ಕಾಗಿ ಸಂಯುಕ್ತಾಕ್ಷರಗಳನ್ನು ಬಿಡಿಸುವುದನ್ನು ಕಲಿಬೇಕು. ಗುಣಿತಾಕ್ಷರದಲ್ಲಿ ಹೇಗೆ ಅಕ್ಷರಗಳನ್ನು ಬಿಡಿಸುವುದನ್ನು ಹೇಳುವ ಹಾಗೆ ಸಂಯುಕ್ತಾಕ್ಷರದಲ್ಲೂ ಬಿಡಿಸುವುದನ್ನು ಕಲಿಬೇಕು. ಈ ಸಂಯುಕ್ತಾಕ್ಷರಗಳಲ್ಲಿ ರಾಜ, ಬುದ್ಧಿ ಈ ತರದ ಅಕ್ಷರಗಳನ್ನು ಬಿಡಿಸಿರುತ್ತೀರಿ. ಸೂರ್ಯ, ಚಂದ್ರ ಈ ತರ ಅಕ್ಷರಗಳು ಗೊತ್ತಾಗೋದಿಲ್ಲ, ಅದನ್ನ ನೀವು ಬಿಡಿಸಿ ತೋರಿಸಿ ನೋಡಿ. ರಾಜ ಅನ್ನೋ ಪದವನ್ನ ಬಿಡಿಸಿದಾಗ ಋ ಪ್ಲಸ್ ಆ ಪ್ಲಸ್ ಜ ಪ್ಲಸ್ ಯು ಪ್ಲಸ್ ಆ ನೋಡಿ, ಜ ಪ್ಲಸ್ ಯು ಪ್ಲಸ್ ಆ ಅನ್ನೋದು ವಿಜಾತಿಯ ಸಂಯುಕ್ತ. ಹಾಗೆ ಬುದ್ಧಿ ಅನ್ನೋ ಕಡೆ ಬ ಪ್ಲಸ್ ಉ ಪ್ಲಸ್ ದ ಪ್ಲಸ್ ಧ ಅಲ್ಪಪ್ರಾಣ ಮತ್ತೆ ಮಹಾಪ್ರಾಣಗಳು ಎರಡು ಒಟ್ಟಿಗೆ ಸೇರಿ ವಿಜಾತಿ ಸಂಯುಕ್ತಾಕ್ಷರಗಳು ಗೊತ್ತೆ. ನೋಡಿ, ಮಕ್ಕ ಅನ್ನೋ ಪದವನ್ನು ಬಿಡಿಸ್ತೀನಿ ನಾನು. ಆ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಆ ಸೂರ್ಯ ಅನ್ನೋ ಪದವನ್ನ ಸ ಪ್ಲಸ್ ಕು ಪ್ಲಸ್ ಉಚ್ಚಾರಣೆಯ ಆಧಾರದ ಮೇಲೆ ಬಿಡಿಸ್ಬೇಕು. ಸೂರ್ ಮಕ್ಕಳಿಗೆ.